ಮಕ್ಕಳಿಗೆ ನಾವು ಎಷ್ಟು ಸ್ಫೂರ್ತಿ ಕೊಡ್ತೀವಿ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಇವತ್ತು ಏನೇ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಅನುದಾನ ಬೇಕೇ ಬೇಕು, ಮನೆಯಿಂದ ಖರ್ಚು ಮಾಡಲಿಕ್ಕೆ ಆಗದೇ ಇಲ್ಲ. ಏಕೆಂದ್ರೆ ಇವತ್ತು ನಾವು ಕೊಪ್ಪಳ ಜಿಲ್ಲೆ ಸಾಹಿತ್ಯಿಕವಾಗಿ ಸಂಗೀತಕವಾಗಿ ಶ್ರೀಮಂತವಾದಂಥ ಜಿಲ್ಲೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆ ಇವತ್ತು ನಾವು ಏನಿದ್ರೆ ಸಂಗೀತ ಮತ್ತು ಈ ಸಾಹಿತ್ಯಿಕವಾಗಿ ಕ್ಷೇತ್ರದಲ್ಲಿ ಬೆಳೆದಂತಹ ಈ ಒಂದು ಜಿಲ್ಲೆ ಆಗಿದೆ. ಅದರಲ್ಲೂ ಒಂದು ಹೆಮ್ಮೆ ಹೇಳ್ಬೇಕಂದ್ರೆ ನಮ್ಮ ಗಂಗಾವತಿ ನಗರ ನಿಜವಾಗ್ಲೂ ಒಂದು ಒಳ್ಳೆಯ ಹೆಸರು ಪಡೆದಂತ ಹೆಸರಾಗಿದೆ. ಯಾಕಂದ್ರೆ ಈ ಹಿಂದೆ ಹೇಳ್ತಿದ್ರೆ ಭತ್ತದ ಕಣಜ ಇವತ್ತು ವಿದೇಶಿಕ ಭತ್ತ ಹೋಗ್ತಾ ಇದೆ ಅಂತೇಳಿ ಆ ಸಂದರ್ಭದಲ್ಲಿ ಪ್ರಸಿದ್ಧವಾಗಿತ್ತು. ಇವತ್ತೇನಾಗಿದೆ ಅಂದ್ರೆ ನಮ್ಮ ಸಮೀಪದಲ್ಲಿ ಅಂಜನಾದ್ರಿ ಇರುವುದರಿಂದ ಇವತ್ತು ವಿಶ್ವವಿಖ್ಯಾತವಾಗಿ ನಾವು ಹೆಸರು ಪಡೆದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಸಾಹಿತ್ಯಿಕವಾಗಿ ಇವತ್ತು ಕವಿಗಳು ಇವತ್ತು ಕವಿಗೋಷ್ಠಿಗಳು ಕಳೆದ ತಿಂಗಳಿಂದ ಒಂದು 100ನೇ ಕವಿಗೋಷ್ಠಿ ಮಾಡಿದ್ರು. ನಿಜವಾದ ಒಂದು ಒಳ್ಳೆಯ ಇವತ್ತು ದುಂಡಿರಾ ಸರ್ ಅವರು ಬಂದು ನಾವು ನಿಜವಾದ ಅವ್ರ ಹೆಸರು ಕೇಳಿದ್ವಿ ನೋಡಿದ್ದಿಲ್ಲ. ಅವ್ರ ಜೊತೆ ನಾವು ಫೋಟೋ ಕಲೆಕ್ಷನ್ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಯ್ತಂದ್ರೆ ನಿಜವಾಗ್ಲೂ ನಾವು ಇಂಥ ಒಬ್ಬ ಗಣ್ಯರ ಜೊತೆಗೆ ನಾವು ಇದ್ದೀವಲ್ಲ ಅಂತೇಳಿ ಖುಷಿ ಆಯ್ತು. ಕಾರಣ ಇಷ್ಟೇ, ಇವತ್ತೇನು ಕವಿಗೋಷ್ಠಿ ಇವತ್ತು ಕವಿಗೋಷ್ಠಿ ಏನ್ ಮಾಡ್ತೀವಿ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವಿಗೋಷ್ಠಿಗಳನ್ನು ಏರ್ಪಡಿಸಿದ್ದಾರೆ. ಕೆಲವರು ಏನ್ ಮಾಡ್ತಿದ್ದಾರೆ, ಬಹಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕವಿಗೋಷ್ಠಿಗಳನ್ನು ಇಡೋದ್ರಿಂದ ಏನಾಗ್ತದೆ ಅಂದ್ರೆ ಇವ ಯಾರು ಯಾವಾಗ ಮುಗಿಸ್ತಾರೋ ಯಾವಾಗಿಲ್ಲೋ ಆಗ್ಲೇ ಅವರಿಗೆ ಸಣ್ಣ ಚೂಟೋದು ಕೈ ಚೂಟೋದು ಮಾಡ್ತಾರೆ ಸಾಕು ಮಾಡಪ್ಪ ಅಂತೇಳಿ ಸಂಘಟಕರಿಗೆ. ಆ ಸಂಘಟಕರಿಗೆ ಏನಂದ್ರೆ ಕುಟ್ಟಿ ಬಂದ್ಬಿಟ್ಟಿರ್ತದೆ. ಇವತ್ತ ಕವಿಗಳನ್ನ ಕರೆಸಿ ವೇದಿಕೆ ಕೊಟ್ಟಿರ್ತಾರೆ. ಇವತ್ತಲ್ಲ ಇದು ಮುಗಿಸ್ಬೋದು ಬೇಡ ಅನ್ನೋದು ಅವರಿಗೆ ಒಂದು ಭಯಾನಕ ಮತ್ತು ಮುಜುಗರ ಆಗ್ತದೆ. ದಯವಿಟ್ಟು ನಾನು ಸಂಘಟಕರಿಗೆ ಇವತ್ತು ಜಿಲ್ಲಾ ಕವಿ ಸಾಹಿತ್ಯ ಪರಿಷತ್ ಇದ್ದಾರೆ ತಾಲೂಕ ಮತ್ತು ನಮ್ಮ ಕಾವ್ಯಲೋಕ ನಮ್ಮ ವರ್ಷಂ ಪ್ರಿಯ ನಿಜವಾಗ್ಲೂ ಇವತ್ತು ಎಷ್ಟು ವರ್ಷಗಳಿಂದ ಅವರು ಸಾಹಿತ್ಯಿಕವಾಗಿ ಕವಿಗಳನ್ನ ಇವತ್ತು ಗುರುಸುವಂತ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಿದ್ದೀನಿ, ಈಗ ಈ ಒಂದು ಕವಿಗೋಷ್ಠಿ ಒಂದು ರಾಜ್ಯ ಮಟ್ಟದಲ್ಲಿ ನಡೀಲಿ, ನಮ್ಮ ಗಂಗಾವತಿ ಯಾವುದಕ್ಕೂ ಕಡಿಮೆ ಇಲ್ಲ. ಆ ಕವಿಗೋಷ್ಠಿ ಗಂಗಾವತಿಯಲ್ಲಿ ನಡೀಲಿ. ಈಗ ಯಾಕಂದ್ರೆ ಹಿಂದಿಗೆ ನಮ್ಮ 68 ಸಾಹಿತ್ಯ ಸಮ್ಮೇಳನ ನಮ್ಮದು ಬಹಳ ಪ್ರಸಿದ್ಧಿ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಕವಿಗೋಷ್ಠಿ ನಡೀಲಿ, ಅದಕ್ಕೆಲ್ಲರೂ ಕೈ ಕೊಡಿಸೋಣ. ಇವತ್ತು ನಮ್ಮ ಸಚಿವರೇ ಇಲ್ಲಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನಮ್ಮ ಕ್ಷೇತ್ರದವರೇ ಆಗಿದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡಿಕೊಂಡು ಬರುವ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಕವಿಗಳಿಗೆ ಒಂದು ಅವಕಾಶ ಕೊಡುವುದರ ಮೂಲಕ ಅವರನ್ನ ಒಂದು ನಾವು ಏನ್ ಮಾಡಬೇಕು ಆಕರ್ಷಣೆ ಮಾಡಬೇಕು, ಅವರಿಗೆ ಶಕ್ತಿ ನೀಡಬೇಕಂತೇಳಿ